ಗುಂಡಾ, ಸೈಜಲ್ಲಿ ನಾನ್ ದೊಡ್ಡವನಾಗಿದ್ರು ನೋಡೋ ದಡ್ಬಡಿ ಮಕ್ಕಳೆಲ್ಲ ನಿನ್ನೆ ಬುದ್ಧಿವಂತ ಅಂತಾರೆ. ಅದಕ್ಕೆ ನಾನೊಂದ್ ಎರಡು ಪ್ರಶ್ನೆ ಕೇಳ್ತೀನಿ, ನೋಡೋಣ ಉತ್ತರ ಹೇಳು. ಸುಧಾಮ, ಹೀಗೆ ನಿಧಾನವಾಗಿ ಸಮಾಧಾನವಾಗಿ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀನಿ. ಆ ಕೇಳು ಕೇಳು. ನಾನ್ ಚಿಕ್ಕವನಾಗಿದ್ದಾಗ ಯಾರ ಕಾಲಕ್ಕೆ ಬಿದ್ರು ನೂರು ವರ್ಷ ಬದುಕು, ನೂರು ವರ್ಷ ಬದುಕು ಅಂತಿದ್ರು. ನೂರು ವರ್ಷ ಬದುಕಕ್ಕೆ ಏನ್ ಮಾಡ್ಬೇಕು? ವಿಳ್ಯದೆಲೆ ಹಾಕ್ತೀಯಾ? ಇಲ್ಲ. ಹೊಗೆ ಸೊಪ್ಪು ತಿಂತೀಯ? ಇಲ್ಲ. ಕಿಮಾಮ್ ಹಾಕ್ತೀಯ? ಇಲ್ವೇ ಇಲ್ಲ. ಯಾರ್ದ ಬೀಡ? ಬೀಡಿ ಸಿಗರೇಟ್? ಹೆಂಡ ಸಾರಾಯ್? ನೋಡೇ ಇಲ್ಲ. ವಿಸ್ಕಿ ಬ್ರ್ಯಾಂಡಿ? ಚಜೆ ಎಲ್ಲಾದ್ರುಂಟೆ. ಹೋಗ್ಲಿ. ಸೀರೆ ಲಂಗ? ಸೀರೆ ಲಂಗ ಅಂದ್ರೆ? ಅಂದ್ರೆ ಸುಂದರಿಯರ. ಚಜೆ ಇಂಪಾಸಿಬಲ್. ನಾನು ಅಪ್ಪುಟ ಬ್ರಹ್ಮಚಾರಿ ಗುಂಡ. ಮತ್ತಿನ್ಯಾವ ಪುರುಷಾರ್ಥಕ್ಕೆ ನೀನ್ ನೂರು ವರ್ಷ ಬದುಕಿರ್ಬೇಕು? ಲೋ ಸುಧಾಮ, ನಮ್ಮ ದೇಶದಲ್ಲಿ ಒಬ್ಬೊಬ್ನು ಮೂವತ್ತು ವರ್ಷದ ಒಳಗಡೆ ಮಾಡಬಾರದನ್ನೆಲ್ಲ ಮಾಡ ಮುಗಿಸಿ ಚಟ್ಟದ ಮೇಲೆ ಹಾಯಾಗಿ ಮಲ್ಕೊಂಡು ಸ್ಮಶಾನ ಯಾತ್ರೆ ಮಾಡ್ತಾರೆ. ಅಂತಾದ್ರಲ್ಲಿ ಇವನೇನು ಮಾಡಲ್ವಂತೆ? ನೂರು ವರ್ಷ ಬದುಕಬೇಕಂತೆ. ನನ್ನ ಮಗನೆ, ನಿನಗೂ ಬಂಡೆಗೂ ಏನೋ ವ್ಯತ್ಯಾಸ ತಿಳ್ಕೋ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನನ್ನಾದ್ರೂ ಮಾಡಬೇಕು. ಏನಾದ್ರೂ ಅಂದ್ರೆ ಏನ್ ಮಾಡಬೇಕು? ಯಾಕ್ರಿ ಪಾರ್ಕ್ ಅಲ್ಲಿ ಈ ತರ ಆಡ್ತಾ ಇದ್ದೀರಾ? ನಿಮ್ಮ ನೋಡಿದ್ರೆ ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ, ಅದಕ್ಕೆ ಆಡ್ತಾ ಇದ್ದೀನಿ. ಒಳ್ಳೆಯವ್ರು ನೋಡಿದ್ರೆ ಆಳ್ಬೇಕಾ? ನಮ್ಮ ದೇಶದಲ್ಲಿ ಎಲ್ಲ ನೋಡಿದ್ರು ಮದ್ದು, ಗುಂಡು, ಬಾಂಬು, ತುಪ್ಪಾಕಿ, ಸಾವು, ನೋವು, ರೇಪು. ಹೇಗಿರುವಾಗ ಮರಳುಗಾಡಿನಲ್ಲಿ ಗುಲಾಬಿ ಹೂ ಇದ್ದ ಹಾಗೆ ನೀವು ಒಬ್ಬರಾದ್ರೂ ಒಳ್ಳೆಯರಿದ್ದೀರಲ್ಲ, ಅದಕ್ಕೆ ಕಳ್ತಾ ಇದ್ದೀನಿ. ಏನ್ರಿ ನನ್ ನೋಡಿದ್ರೆ ಏನ್ ಕೆಟ್ಟಂತರ ಕಾಣ್ತೀನ? ಇಲ್ಲ. ಮತ್ತೆ ನಿಮ್ಮ ನೋಡಿದ್ರೆ ಒಳ್ಳೆಯವ್ರ ಹಾಗೂ ಕಾಣಲ್ಲ, ಕೆಟ್ಟವ್ರ ಹಾಗೂ ಕಾಣಲ್ಲ, ಮುಟ್ಟಾಳಂತರ ಕಾಣಲ್ಲ. ಕೋಪಿಸ್ಕೋಬೇಡ್ರಿ, ನಂಗ ಅನ್ಸಿದ್ ನಾ ಹೇಳ್ಬಿಟ್ಟೆ. ಅಯ್ಯೋ ಅಯ್ಯೋ, ನೀವಿನ್ನು ಯಾಕೆ ಅಳ್ತಾ ಇದೆ? ಮತ್ತೆ ತಿಪ್ಪರಳಿಂದ ಒಬ್ಬ ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಕರ್ಕೊಂಡ್ ಬಂದು ನನ್ ಒಡವೆ ಎಲ್ಲ ಕಿತ್ಕೊಂಡು ಓಡೋಗ್ಬಿಟ್ಟ. ಬೇಡ ಬೇಡ ಅಂದ್ರೂ ಬಂದ್ಬಿಟ್ಟಿದೆ ಈ ಹಾಳು ಯೌವನ. ಇದನ್ನಿಟ್ಕೊಂಡು ನಾನ್ ಏನು ಮಾಡ್ಲಿ, ಎಲ್ಲಿಗ್ ಹೋಗ್ಲಿ ಹೇಳಿಪ್ಪ? ಹೆಣ್ಣು ಅಂದ್ರೆ ಹೀಗಿರ್ಬೇಕು. ರಸಪುರಿ ಮಾವಿನ ಹಣ್ಣು, ಇಂತ ಹೆಣ್ಣನ್ ಬಿಟ್ಟೋರುಂಟೆ? ಆಹಾ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು. ಎದುರಿಗೆ ಇವನೊಬ್ನಿದಾನೆ ಶನಿ. ಈ ವಿಲನ್ಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಟ್ಬಿಟ್ರೆ ನಾವೊಬ್ನೇ ಆಟ ಆಡ್ಕೋಬಹುದು. ಗುಂಡ ಒಂದ್ ನಿಮಿಷ. ಲೇ ಸುಧಾಮ, ಪಾಪ ಒಂಟಿ ಹೆಣ್ಣು ಇವತ್ ರಾತ್ರಿ ನಮ್ಮಲ್ಲೇ ಇಟ್ಕೊಂಡಿದ್ದು, ಬೆಳಿಗ್ಗೆ ಎದ್ದು ಊರ್ ಕಳ್ಸ್ಬಿಡೋಣವಾ? ನಾನು ಅನ್ಕೊಂಡೆ ನೀ ಹೇಳ್ಬಿಟ್ಟೆ. ಆ ದೇವ್ರು ನಮ್ಮಿಬ್ರಿಗು ಒಂದೇ ತರ ಮನ್ಸು ಕೊಟ್ಟಿಯಾನೆ, ಅದಕ್ಕೆ ಹೆಣ್ಣು ನಮ್ಮನ್ನೇ ಹುಡ್ಕೊಂಡು ಬಂದಿಯಾಳೆ. ಬಾ ಸುಂದರಿ. ಟಿವಿ ಇಂಪೋರ್ಟೆಡ್ ಫ್ರಮ್ ಜಪಾನ್. ಟೇಪ್ ರೆಕಾರ್ಡರ್ ಹಾಂಗ್ಕಾಂಗ್. ಒಂಟೆಗಳು ಈಜಿಪ್ಟ್. ಓ, ಎಲ್ಲ ಫಾರಿನ್ದು. ನಾಳೆ ಇವನ್ ಸತ್ರು ಫಾರಿನ್ ಅಲ್ಲೇ ಸುಡೋದು, ನಮ್ ದೇಶದ ಕಟ್ಗೆ ಇವನ್ ಮೈ ಸುಡಲ್ಲ. ಇಲ್ಲಿ ನಿಮ್ ಸಾಮಾನ್ ಯಾವ್ದು ಇಲ್ವಾ? ಇದೆ, ಎಲ್ಲ ತುಕ್ಕಿಡ್ದು ತಗಡಾಗ ಹೋಗ್ಬಿಟ್ಟಿದೆ. ಮುಂಡೆದು ಬರೋ ದುಡ್ಡೆಲ್ಲ ಬರೀ ಬಟ್ಟೆಗೆ ಸುರಿಯುತ್ತೆ. ಆ ರೂಮ್ ತುಂಬಾ ಇವನ್ ಬಟ್ಟೆಗಳೇ. ಯಾವಾಗ ನೋಡಿದ್ರು ಬಾಂಬೆ ಡೈಯಿಂಗ್, ಬಾಂಬೆ ಡೈಯಿಂಗ್ ಅಂತ ಸಾಯ್ತಾ ಇರ್ತಾನೆ. ಈ ಲೈಟ್ಗಳು ತುಂಬಾ ಚೆನ್ನಾಗಿದೆ. ಈ ಮನೇಲಿ ಇವನ್ ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿದೆ. ಏನಿಲ್ಲ, ಅದು ಸುಂದ್ರಿ ನೀವು ನೀವು ರೆಸ್ಟ್ ತಗೊಳ್ಳಿ. ಸರಿ, ನೀವು? ನಾನ್ ಬೇಕಾದ್ರೆ ನಿಮ್ ಜೊತೆ ಮಲ್ಕೋತೀನಿ. ಮೇಲೆ ಮನೇಲಿ ಮಲ್ಕೊಳಕ್ ಬೇರೆ ಗಂಡಸರು ಸತ್ತೋಗಿದ್ದಾರೆ ಅನ್ಕೊಂಡಿದ್ದೇನೋ. ಹೋಗ ಅವ್ರಿಗೆ. ಸುಂದರಿ ನೀವು ರೆಸ್ಟ್ ತಗೊಳ್ಳಿ,
ಹಾ.